ಪೋಷಕತ್ವ ಹೇಗೆ ನಿಭಾಯಿಸಬೇಕು, ಪೇರೆಂಟಾಗಿ ತಂದೆ ತಾಯಿಯರಾಗಿ ನಮ್ಮ ಕರ್ತವ್ಯಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ನಾವೀವರೆಗೆ ಕೂಲಂಕುಷವಾಗಿ ವಿಚಾರ ಮಾಡಿದೆವು. ಇದರ ಬಗ್ಗೆ ಮನಃಶಾಸ್ತ್ರದಲ್ಲಿ ಹಲವಾರು ಸಿದ್ಧಾಂತಗಳಿದೆ, ಹಲವಾರು ಥಿಯರಿಗಳಿದೆ. ಅದರಲ್ಲಿ ಇತ್ತೀಚೆಗೆ ಅಧ್ಯಯನ ನಡೆಸಿದಂಥ ಒಂದು ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೀನಿ. ಮನಃಶಾಸ್ತ್ರದಲ್ಲಿ ಪೇರೆಂಟಿಂಗ್ ಅಥವಾ ಪೋಷಕತ್ವದ ಬಗ್ಗೆ ಹೇಳಬೇಕಾದ್ರೆ, ಈ ಪೋಷಕತ್ವ ಅನ್ನುವಂಥದ್ದು ಎರಡು ಗುಣಗಳ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತಾರೆ. ಮೊದಲನೆಯದಾಗಿ ಡಿಮ್ಯಾಂಡಿಂಗ್ನೆಸ್, ಎರಡನೆಯದ್ದು ರೆಸ್ಪಾನ್ಸಿವ್ನೆಸ್ ಅಂತ ಹೇಳಿ. ಪೋಷಕರು ತಮ್ಮ ಮಕ್ಕಳ ಮೇಲೆ ಎಷ್ಟು ಡಿಮ್ಯಾಂಡಿಂಗ್ ಆಗಿದ್ದಾರೆ ಅನ್ನೋದು ಮೊದಲನೇ ಅಂಶ. ಎರಡನೆಯದ್ದು ಪೋಷಕರು ತಮ್ಮ ಮಕ್ಕಳ ಜೊತೆಗೆ ಎಷ್ಟು ರೆಸ್ಪಾನ್ಸಿವ್ ಆಗಿದ್ದಾರೆ ಅನ್ನೋದು ಎರಡನೇ ಅಂಶ. ಏನು ಎರಡು ಅಂಶಗಳು ಅಂತ ವಿಚಾರ ಮಾಡ್ತಾ ಹೋದ್ರೆ, ಯಾವಾಗ ತಂದೆ ತಾಯಿಯರು ಮಕ್ಕಳ ಮೇಲೆ ಒಂದು ಡಿಮ್ಯಾಂಡ್ ಅನ್ನ ಇಡ್ತಾರೆ, ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಅನ್ನ, ಮನೆ ಅಂದ ಮೇಲೆ ಹೀಗಿರ್ಬೇಕು, ನೀನು ಈ ರೀತಿ ಕೆಲಸಗಳನ್ನ ಮಾಡಬೇಕು, ನನಗೆ ಈ ರೀತಿ ಸಹಾಯ ಮಾಡಬೇಕು, ಇದು ನಮ್ಮ ಮನೆಯಲ್ಲಿ ಒಪ್ಕೊಳ್ತೇವೆ, ಇದನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಮನೆಯ ಒಂದು ಫ್ಯಾಮಿಲಿಯ ಕುಟುಂಬದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತಂದೆ ತಾಯಿಯರು ಮೊದಲೇ ಸ್ಪಷ್ಟವಾಗಿ ನಿರ್ಧಾರ ಮಾಡಿ ತಿಳಿಸಿರಬೇಕು. ಇದನ್ನು ನಾವೆಲ್ಲರೂ ಕೆಲವೊಮ್ಮೆ ತಿಳಿದೋ ತಿಳಿದೆಯೋ ಮಾಡೇ ಇರ್ತೇವೆ. ಉದಾಹರಣೆಗೆ, ಯಾರ ಮನೆಯಲ್ಲಿ ಮಾಂಸಾಹಾರ ನಿಷಿದ್ಧ ಇರುತ್ತೆ, ಅವರು ತಮ್ಮ ಮಕ್ಕಳಿಗೆ ಹೇಳಿರ್ತಾರೆ, ನೋಡು ನಮ್ಮ ಮನೆಯಲ್ಲಿ ಇದನ್ನೆಲ್ಲ ತಿನ್ನೋ ಹಾಗಿಲ್ಲ, ನಾವು ಇದನ್ನು ತಿನ್ನೋದಿಲ್ಲ ಅಂತ ಹೇಳಿ. ಅಥವಾ ನಾವು ಒಂದು ಧರ್ಮಕ್ಕೆ ಸೇರಿದವರಾಗಿದ್ದರೆ ನಾವು ಇಂಥ ದೇವರನ್ನು ಮಾತ್ರ ಪೂಜೆ ಮಾಡ್ತೇವೆ, ಇಂಥ ದೇವರನ್ನು ಮಾಡೋದಿಲ್ಲ ಅನ್ನೋದನ್ನೆಲ್ಲ ನಾವು ಸಹಜವಾಗಿ ಮಕ್ಕಳಿಗೆ ತಿಳಿಸಿರ್ತೇವೆ, ಅಥವಾ ಮಕ್ಕಳು ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಆದರೆ ಕೆಲವೊಂದು ವಿಚಾರಗಳನ್ನು ನಾವು ಬಾಯಿ ತೆಗೆದು ಹೇಳಬೇಕಾಗತ್ತೆ. ಉದಾಹರಣೆಗೆ, ನಮ್ಮ ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೇನೆ ಅಭ್ಯಾಸ, ನಾವು ಒಬ್ಬೊಬ್ಬರು ಒಂದೊಂದು ಸಮಯದಲ್ಲಿ ಬಂದು ಊಟ ಮಾಡೋ ಹಾಗಿಲ್ಲ, ಅಂದರೆ ಬೆಳಗ್ಗೆ ಎಲ್ಲರೂ ಬಿಸಿ ಇರ್ತೇವೆ, ರಾತ್ರಿ ಎಲ್ಲರೂ ಇಂಥ 9 ಗಂಟೆಗೆ 8 ಗಂಟೆಗೆ 8ವರೆಗೆ ನಮ್ಮ ಟೈಮ್ ಯಾವುದಿದೆಯೋ ಆ ಟೈಮನ್ನು ಇಟ್ಕೊಂಡು ನಾವೆಲ್ಲರೂ ಇಂಥ ಟೈಮಲ್ಲೇ ಕೂತು ಊಟ ಮಾಡಬೇಕು, ಊಟ ಮಾಡಿದ್ಮೇಲೆ ಎಲ್ಲರೂ ಅವರವರ ತಟ್ಟೆಯನ್ನು ತೆಗೆದು ತೊಳಿಬೇಕು, ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ಸ್ಪಷ್ಟವಾಗಿ ಮಕ್ಕಳ ಮುಂದೆ ಹೇಳಿರಬೇಕು. ಇದನ್ನು ಡಿಮ್ಯಾಂಡಿಂಗ್ ಅಂತ ಕರೀತಾರೆ. ಅಂದರೆ ಇಂಥ ವಿಚಾರಗಳನ್ನು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಮಾಡಲೇಬೇಕು, ಇಂಥ ವಿಚಾರಗಳನ್ನು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಮಾಡಕೂಡದು ಅನ್ನೋದನ್ನು ಸ್ಪಷ್ಟವಾಗಿ ನಾವು ಮೊದಲೇ ಹೇಳಿರಬೇಕು. ಇದನ್ನು ಡಿಮ್ಯಾಂಡಿಂಗ್ನೆಸ್ ಅಂತ ಕರೀತಾರೆ. ಎರಡನೇ ಅಂಶ ಅದು ರೆಸ್ಪಾನ್ಸಿವ್ನೆಸ್. ಪ್ರತಿಯೊಂದು ಪ್ರಕ್ರಿಯೆಗೆ, ಪ್ರತಿಯೊಂದು ವಿಚಾರಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಅನ್ನೋದು ರೆಸ್ಪಾನ್ಸಿವ್ನೆಸ್. ಉದಾಹರಣೆಗೆ, ಯಾರೊಬ್ರು ತಪ್ಪು ಮಾಡಿದರೆ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತೇವೆ? ತಪ್ಪು ಮಾಡಿದರೆ ಅಯ್ಯೋ ತಪ್ಪಾಯಿತು, ದೊಡ್ಡ ಅಪರಾಧ ಆಯಿತು ಅಂತ ಹೇಳಿ ಅದನ್ನು ದೊಡ್ಡ ಸಂಗತಿ ಮಾಡಿ, ದೊಡ್ಡ ವಿಚಾರ ಮಾಡಿ, ಮನೆಯವರೆಲ್ಲ ಕೂತು ಚರ್ಚೆ ಮಾಡಿ, ಗಲಾಟೆ ಮಾಡಿ, ಗದ್ದಲ ಮಾಡಿ ಎಲ್ಲ ಮಾಡ್ತೇವಾ? ಅಥವಾ ನಾವು ಕರೆದು ಕೂಡಿಸಿ, ನೋಡು ಈ ಥರ ತಪ್ಪಾಗಿದೆ, ಹೀಗೆ ಮಾಡಬಾರ್ದು, ಮುಂದಿನ ಸಲ ಇದನ್ನು ಮಾಡಿದರೆ ನಾವು ಯಾರೂ ಸಹಿಸೋದಿಲ್ಲ ಅಂತ ನಿಧಾನವಾಗಿ ಹೇಳ್ತೇವಾ? ಹೇಗೆ ನಾವು ಪ್ರತಿಕ್ರಿಯಿಸ್ತೇವೆ ಅನ್ನೋದು ಕೂಡ ರೆಸ್ಪಾನ್ಸಿವ್ನೆಸ್ಸಲ್ಲಿ ಅವಲಂಬಿತವಾಗಿರುತ್ತೆ. ಡಿಮ್ಯಾಂಡಿಂಗ್ನೆಸ್ ಅಂದರೆ ಮಗುವಿನಿಂದ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅನ್ನೋದು, ರೆಸ್ಪಾನ್ಸಿವ್ನೆಸ್ ಅಂದರೆ ಮಗುವಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಅನ್ನೋದು. ಯಾವಾಗ ಈ ಡಿಮ್ಯಾಂಡ್ ಮತ್ತು ರೆಸ್ಪಾನ್ಸ್, ಡಿಮ್ಯಾಂಡಿಂಗ್ನೆಸ್ ಆ್ಯಂಡ್ ರೆಸ್ಪಾನ್ಸಿವ್ನೆಸ್ ಎರಡರ ಇಂಬ್ಯಾಲೆನ್ಸ್ ಆಗುತ್ತೆ, ಆಗ ತಂದೆ ತಾಯಿಯರ ಮತ್ತು ಮಕ್ಕಳ ಮಧ್ಯೆ ಘರ್ಷಣೆ ಅನ್ನೋದು ಶುರುವಾಗುತ್ತೆ. ತಂದೆ ತಾಯಿಯರು ಮತ್ತು ಮಕ್ಕಳು ಜಗಳಕ್ಕೆ, ಮನಸ್ತಾಪಕ್ಕೆ, ಸಮಸ್ಯೆಗಳಿಗೆ ಈಡಾಗ್ತಾರೆ. ಅದರಿಂದ ಈ ಡಿಮ್ಯಾಂಡಿಂಗ್ನೆಸ್ ಅನ್ನೋದು ಕೂಡ ಮಿತದಲ್ಲಿರಬೇಕು. ಅತಿಯಾಗಿ ಮಕ್ಕಳನ್ನ ಡಿಮ್ಯಾಂಡ್ ಮಾಡೋದು, ಅತಿಯಾದ ವಿಚಾರಗಳನ್ನು ಮಕ್ಕಳ ಮೇಲೆ ಹೇರೋದನ್ನು ನಾವು ಕಡಿಮೆ ಮಾಡಬೇಕು. ಈ ಕಡೆ ನಾವು ಹೆಚ್ಚು ರೆಸ್ಪಾನ್ಸಿವ್ ಆಗಿರಬೇಕು, ಪ್ರತಿಯೊಂದು ವಿಚಾರಕ್ಕೂ ನಾವು ಪ್ರತಿಕ್ರಿಯಿಸಬೇಕು, ಸಹಜವಾಗಿ ಆರೋಗ್ಯಕರವಾಗಿ ಪ್ರತಿಕ್ರಿಯಿಸಬೇಕು. ಮಗು ದುಃಖದಲ್ಲಿದ್ದರೆ ಹೋಗಿ ಸಮಾಧಾನ ಮಾಡಿ, ಯಾಕೆ ದುಃಖದಲ್ಲಿದ್ಯಾ, ಏನಾಗ್ತಾ ಇದೆ, ಏನಾದರೂ ಸಮಸ್ಯೆನಾ, ಯಾರ್ದಾದ್ರ ಜೊತೆ ಜಗಳ ಮಾಡಿದ್ಯಾ, ಅಥವಾ ಏನಾದರೂ ತೊಂದರೆ ಆಯ್ತಾ ಅಂತ ಕೇಳೋದಾಗಲಿ, ಅಥವಾ ಮಗು ಸಂತೋಷದಲ್ಲಿದ್ದಾಗ ನಾವು ಆ ಸಂತೋಷದಲ್ಲಿ ಭಾಗವಹಿಸೋದು, ಸಂತೋಷಪಟ್ಟು ಏನಾದರೂ ಅಚೀವ್ ಮಾಡ್ಕೊಂಡು ಬಂದರೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ಹೊಗಳೋದು, ಅಥವಾ ಇನ್ನೇನಾದರೂ ಒಳ್ಳೆ ವಿಚಾರ ಮಗುವನ್ನು ತಿಳ್ಕೊಂಡಿದ್ರೆ ಅದನ್ನು ನಾವು ಎತ್ತಿ ಹಿಡಿಯೋದು, ಇದು ರೆಸ್ಪಾನ್ಸಿವ್ನೆಸ್. ಹೀಗೆ ಡಿಮ್ಯಾಂಡಿಂಗ್ನೆಸ್ ಮತ್ತು ರೆಸ್ಪಾನ್ಸಿವ್ನೆಸ್ ಎರಡನ್ನೂ ಕೂಡ ಸಮತೋಲನದಲ್ಲಿ ಇಟ್ಕೊಂಡು ಹೋದಾಗ, ಆಗ
ಮಗುವಿನ ಸಂಬಂಧ, ಮಗು ಮತ್ತು ತಂದೆ ತಾಯಿಯರ ಸಂಬಂಧ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇದನ್ನ ಒಂದು ಮ್ಯಾಟ್ರಿಕ್ಸ್ನಲ್ಲೂ ಕೂಡ ಹೇಳಲಿಕ್ಕೆ ಬರುತ್ತೆ. ಯಾವಾಗ ಡಿಮ್ಯಾಂಡಿಂಗ್ನೆಸ್ ಅತಿಯಾಗಿ ಹೋಗುತ್ತೆ, ಅಂದರೆ ಅತಿಯಾದ ಡಿಮ್ಯಾಂಡ್ ಮತ್ತು ಅತಿಯಾದ ರೆಸ್ಪಾನ್ಸ್, ಉದಾಹರಣೆಗೆ ತುಂಬ ಸ್ಟ್ರಿಕ್ಟ್ ಆದ ವಾತಾವರಣ ಮತ್ತು ವಿಪರೀತವಾಗಿ ಪ್ರತಿಕ್ರಿಯಿಸೋದು, ಚಿಕ್ಕ ಪುಟ್ಟ ವಿಚಾರಕ್ಕೂ ಅತಿಯಾಗಿ ಪ್ರತಿಕ್ರಿಯಿಸೋದು, ಎರಡೂ ಜಾಸ್ತಿ ಆದಾಗ ಮನೆ ವಾತಾವರಣ ಅನಾರೋಗ್ಯಕರವಾಗಿ ಆಗುತ್ತೆ. ಈ ಎರಡು ಕಡಿಮೆ ಆದರೂ ಕೂಡ, ಡಿಮ್ಯಾಂಡೇ ಇಲ್ಲ ಮತ್ತು ಯಾವುದಕ್ಕೂ ರೆಸ್ಪಾಂಡ್ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ, ಆಗ ಮನೆಯಲ್ಲಿ ಸಂಬಂಧಗಳು ಅಷ್ಟು ಸ್ಟ್ರಾಂಗ್ ಆಗಿ ಬೆಳ್ಕೊಂಡು ಹೋಗೋದಿಲ್ಲ. ಮಗು ತನಗೆ ಬೇಕಾದ ಕೆಲಸವನ್ನು ಮಾಡ್ಕೊಳ್ತಾ ಹೋಗುತ್ತೆ, ತಂದೆ ತಾಯಿಯರು ಏನೂ ರೆಸ್ಪಾಂಡ್ ಮಾಡೋದೇ ಇಲ್ಲ ಅದಕ್ಕೆ. ಅದರಿಂದ ಮನೆ ವಾತಾವರಣ ತುಂಬ ಶಿಥಿಲವಾಗಿ, ಸಂಬಂಧಗಳು ತುಂಬ ಶಿಥಿಲವಾಗಿ, ಒಬ್ಬರ ಮಧ್ಯೆ ಒಂದು ರ್ಯಾಪು ಇಲ್ಲದೆ ಇರುವಂಥ ಒಂದು ಸನ್ನಿವೇಶ ಬಂದ್ಬಿಡುತ್ತೆ. ಹಾಗಾಗಿ ಆರೋಗ್ಯಕರವಾದ ಸ್ಥಿತಿ ಯಾವುದು ಅಂತಂದರೆ, ಒಂದು ನಿರ್ದಿಷ್ಟವಾದ ರೆಸ್ಪಾನ್ಸಿವ್ನೆಸ್ ಮತ್ತು ನಿರ್ದಿಷ್ಟವಾದ ಡಿಮ್ಯಾಂಡಿಂಗ್ನೆಸ್, ನಿರ್ದಿಷ್ಟವಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು ಮತ್ತು ನಿರ್ದಿಷ್ಟವಾದ ಪ್ರತಿಕ್ರಿಯೆಗಳಿರಬೇಕು. ಎರಡೂ ಸಮತೋಲನದಲ್ಲಿ ನಡೆದಾಗ ಆಗ ಮಾನಸಿಕ ಆರೋಗ್ಯ ಸ್ಪಷ್ಟವಾಗಿ ಆಗ್ತಾ ಹೋಗುತ್ತೆ, ಸಂವಹನೆಗಳು ಚೆನ್ನಾಗಿ ಆಗ್ತಾ ಹೋಗುತ್ತೆ ಮತ್ತು ಕುಟುಂಬದ ವ್ಯವಸ್ಥೆಯಲ್ಲಿ ಕುಟುಂಬದ ಪ್ರಕ್ರಿಯೆಗಳು ಕೂಡ ಚೆನ್ನಾಗಿ ನಡೀತಾ ಹೋಗುತ್ತೆ, ಯಾರ ಮಧ್ಯೆಯೂ ಕೂಡ ಒಂದು ಮನಸ್ತಾಪಗಳು ಇರೋದಿಲ್ಲ. ಹೀಗೆ ಪಾಸಿಟಿವ್ ಪೇರೆಂಟಿಂಗಿಗೆ ಮನಃಶಾಸ್ತ್ರದಲ್ಲಿ ಹೇಳುವಂಥ ಹಲವಾರು ಸಿದ್ಧಾಂತಗಳಲ್ಲಿ ಇದು ಬಹಳ ಮುಖ್ಯವಾದ ಸಿದ್ಧಾಂತ. ಡಿಮ್ಯಾಂಡಿಂಗ್ನೆಸ್ ಮತ್ತು ರೆಸ್ಪಾನ್ಸಿವ್ನೆಸ್ ಎರಡೂ ಸಮತೋಲನದಲ್ಲಿ ಇರಬೇಕು ಅನ್ನುವಂಥದ್ದು. ಹೀಗೆ ನಾವು ಸಮತೋಲನತೆಯನ್ನು ಕಾಪಾಡಿಕೊಂಡಾಗ ಮನುಷ್ಯ ಮಾನಸಿಕ ಆರೋಗ್ಯವನ್ನು ನಿಭಾಯಿಸ್ತಾ ಹೋಗ್ತಾನೆ, ಅದರಿಂದಾಗಿ ಪಾಸಿಟಿವ್ ಲೈಫನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ.